ಯಾವುದಾದ್ರಾಗಲಿ ಒಬ್ಬರ ಮನೆಗೆ ಯಜಮಾನ ಬೇಕು ಅಂತ ಯಜಮಾನ ಇಲ್ವಲ್ಲ ಇವತ್ತು ಇಲ್ಲ ನಿಜ ಹೇಳಬೇಕು ಅಂದರೆ ಭಾಳ ನೋವಿನ ಸಂಗತಿ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನಾವೆಲ್ಲ ನಮಗೆಲ್ಲ ತಿದ್ದಿ ತೀಡಿ ಹೇಳೋರು ನಾವು ತಪ್ಪು ಮಾಡಿದಾಗ ಕಿವಿ ಹಿಂಡ್ ಹೇಳ್ತವ್ರು ನಾವೇನು ತಪ್ಪು ಮಾಡಲಿಲ್ಲ ಅಂತ ನಾವೂ ಮಾಡಿದ್ದೀವಿ ಕೆಲವು ಸಮಯ ಗೊತ್ತಿಲ್ಲದೆ ಮಾಡಿರ್ತೀವಿ ಆ ಗೊತ್ತಿಲ್ಲದೆ ಮಾಡಿದಾಗ ಅಯ್ಯೋ ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲ ನಾನು ಅಂತ ಹೇಳಿ ನಾವು ತಿದ್ಕೋತೀವಿ ಸೊ ಆ ರೀತಿಯಾದ ಒಂದು ನಾಯಕತ್ವದ ಕೊರತೆ ಇದೆ ಅದಾದ ನಂತರ ಅಂಬರೀಷ್ ಬಂದರು ಅಂಬರೀಷ್ ಬಂದಾಗಲೂ ಇಂಡಸ್ಟ್ರಿ ಒಂದು ಮಟ್ಟದಲ್ಲಿ ಈ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿ ಎಲ್ಲರನ್ನೂ ಸೇರಿಸಿ ಒಂದು ರೀತಿ ಅವ್ನು ತಪ್ಪು ಮಾಡಿದ್ರೆ ಇವನಿಗೆ ಅವ್ನಿಗೆ ಬುದ್ಧಿ ಹೇಳೋದು ಇವನು ತಪ್ಪು ಮಾಡಿದ್ರು ಇವನಿಗೆ ಬುದ್ಧಿ ಹೇಳೋದು ಮಾಡಿ ಮಾಡೋರು ಆ ರೀತಿ ಯಾರೂ ಇಲ್ಲ ಇವತ್ತು ಎಲ್ಲ ಇಂಡಿಪೆಂಡೆಂಟ್ ಆಗಿದ್ದೀವಿ ಎಲ್ಲೋ ಒಂದು ಕಡೆ ನಮಗೆ ಏನಪ್ಪ ಅಂದರೆ ಒಂದು ಕಲಾವಿದರ ಸಂಘ ಅಂತ ಇದೆ ಬಟ್ ಆ ಕಲಾವಿದರ ಸಂಘದ ಮಾತನ್ನು ಕೇಳಬೇಕಲ್ಲ ಕಲಾವಿದರ ಸಂಘದ ಯಜಮಾನನ ಮಾತು ಕೇಳಿದಾಗಲೇ ಓ ನಮ್ಮ ಒಂದು ಬೆಲೆ ಇದೆ ಅಂತ ಇಲ್ವಾ ಇವ ಚೇಂಬರ್ ಏನು ಚೇಂಬರ್ ಏನು ಮಾಡುತ್ತೆ ಅಂದರೆ ಚೇಂಬರ್ ಏನು ಮಾಡುತ್ತೆ ಅಂತಲ್ಲ ನಿಮಗೊಂದು ನೋಟಿಸೋ ಅಥವಾ ಒಂದು ಲೆಟ್ರೋ ಕಳಿಸಿದಾಗ ಅದು ನೀವು ಬಂದು ಗೌರವದಿಂದ ಬರಬೇಕಲ್ಲಿ ಅಲ್ವಾ ಅದೇನು ಸುಪ್ರೀಂ ಕೋರ್ಟಲ್ಲ ಬಟ್ ಅಲ್ಲಿ ಸಂಧಾನ ಅಂತ ಮಾಡ್ತೀವಿ ನಾವು ಸಂಘರ್ಷ ಮಾಡೋಕ್ಕೆ ಹೋಗಲ್ಲ ಸಂಧಾನ ಮಾಡ್ತೀವಿ ಅದರಲ್ಲಿ ಏನಂದರೆ ನಿರ್ಮಾಪಕರ ಸಂಘದವರಿದ್ದಾರೆ ನಿರ್ದೇಶಕರ ಸಂಘದವ್ರು ಇದ್ದಾರೆ ಆಮೇಲೆ ಫ ಅಸೋಸಿಯೇಷನ್ ಇದೆ ಒಕ್ಕೂಟ ಇದೆ ಎಲ್ಲವೂ ಇದೆ ಯಾರೋ ಒಬ್ಬರು ಚಿಕ್ಕವರು ತಪ್ಪು ಮಾಡಿದಾಗ ಅಥವಾ ದೊಡ್ಡವರೇ ತಪ್ಪು ಮಾಡಿದಾಗ ಇರಲಿ ಇವತ್ತೇನೋ ಮಾಡಿದ್ಯಾ ಬಿಟ್ಟಾಗೋ ಸರಿ ಹೋಗುತ್ತೆ ನಾಳೆ ಅಂತ ಹೇಳಿ ಸಂಧಾನ ಮಾಡ್ತೀವಿ ಈಗ ಸಂಧಾನ ಮಾಡೋಕ್ಕೂ ಆಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿನಲ್ಲಿ ಕನ್ನಡ ಚಿತ್ರಂಗ ಸ್ವಲ್ಪ ಮಟ್ಟಿಗೆ ಪೆಟ್ಟಿ ತಿಂದಿದೆ ಅಂತ ಹೇಳಿದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ